ಎಸ್ ಸಲಿಂಗ ವಿವಾಹ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಸದ್ಯ ವಿಚಾರಣೆ ನಡೀತಾ ಇದೆ. ಇನ್ನು ಕೂಡ ಸಲಿಂಗ ವಿವಾಹ ಹಕ್ಕಿನ ಬಗ್ಗೆ ವಿಚಾರಣೆ ನಡೆಯುತ್ತಿರುವಾಗಲೇ ಒಂದು ಸಲಿಂಗ ಜೋಡಿಯೊಂದು ಈಗ ವಿವಾಹವಾಗಿ ಇಡೀ ದೇಶದಂತ ಸುದ್ದಿ ಆಗ್ತಾ ಇದೆ. ಎಸ್ ಕೋಲ್ಕತ್ತಾದ ಶೋವಾ ಬಾಜಾರ್ನಲ್ಲಿರ್ತಕ್ಕಂಥ ಅರಿಟೋಲಾ ಪ್ರದೇಶದಲ್ಲಿ ಭೂತ್ನಾಥ ದೇವಸ್ಥಾನದಲ್ಲಿ ಹಿಂದೂ ಸಂಪ್ರದಾಯದಂತೆ ಬೆಂಗಾಳಿ ಆಚರಣೆಯೊಂದಿಗೆ ಸಲಿಂಗಿ ಜೋಡಿ ಮೌಸುಮಿ ದತ್ತ ಮತ್ತು ಮೌಮಿತಾ ಮಜುಮ್ದಾರ್ ವಿವಾಹವಾಗಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪರಸ್ಪರ ಪರಿಚಯವಾದ ಮೌಸುಮಿ ದತ್ತ ಮತ್ತು ಮೌಮಿತಾ ಮಜುಮ್ದಾರ್ ಡೇಟಿಂಗ್ ಮಾಡಿ ಪ್ರೀತಿಸೋದಕ್ಕೆ ತೊಡಗಿದ್ರಂತೆ. ತಮ್ಮ ಮದುವೆಯನ್ನು ಹೆಚ್ಚು ಬಹಿರಂಗಪಡಿಸದೆ ಮಧ್ಯರಾತ್ರಿ ದೇವಾಲಯದಲ್ಲಿ ಆರವನ್ನು ಬದಲಾಯಿಸಿಕೊಂಡು ಹಣೆಗೆ ಸಿಂಧೂರವನ್ನು ಇಟ್ಟು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಲಿಂಗಿ ಸಮುದಾಯಕ್ಕೆ ಇದು ಮಾದರಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಫೋಟೋಗಳನ್ನು ಜೋಡಿ ಹಂಚಿಕೊಂಡಿದೆ. ಸಾಮಾಜಿಕ ನಿಷೇಧಗಳಿಗೆ ಒಳಪಟ್ಟರೆ ಅವರು ಅದನ್ನು ಹೇಗೆ ಎದುರಿಸ್ತಾರೆ ಎಂದು ಕೇಳಿದಾಗ, ಪ್ರೀತಿ ಇರುವಲ್ಲಿ ತಾರತಮ್ಯ ಇರಬಾರ್ದು, ಇದು ಸಮಾಜಕ್ಕೆ ಸಂಬಂಧಿಸಿದ್ದಲ್ಲ, ಅವರು ಹೇಗೆ ಸಂತೋಷವಾಗಿರುತ್ತಾರೆ ಮತ್ತು ಯಾರೊಂದಿಗೆ ತಮ್ಮ ಜೀವನವನ್ನು ಕಳೆಯಲು ಬಯಸುತ್ತಾರೆ ಎಂಬುದರ ಬಗ್ಗೆ ಇಬ್ಬರು ಯೋಚಿಸಬೇಕು ಅಂತ ಮೌಸುಮಿ ಹೇಳಿದ್ದಾರೆ. ತಮ್ಮ ಸಂಗಾತಿಯ ಕುಟುಂಬವು ಅವರನ್ನು ಸ್ವೀಕರಿಸುತ್ತದೆ ಮತ್ತು ಅದಕ್ಕೆ ಬೆಂಬಲವನ್ನು ನೀಡುತ್ತೆ ಎಂದು ಮೌಸುಮಿ ಭಾವಿಸ್ತಾರೆ ಅನ್ನುವಂಥ ಲೆಕ್ಕಾಚಾರ ಇದೆ. ಈಗಾಗಲೇ ಸಲಿಂಗಿ ವಿವಾಹ ಆಗಬೇಕಾ ಬೇಡ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಸುಪ್ರೀಂ ಕೋರ್ಟಲ್ಲಿ ಇನ್ನೂ ತೀರ್ಪು ಬಂದಿಲ್ಲ, ವಿಚಾರಣೆ ಮುಗಿದು ತೀರ್ಪಿಗಾಗಿ ವೆಯ್ಟ್ ಮಾಡ್ತಿದ್ರೆ ನೋಡಬೇಕು ಏನಾಗುತ್ತೆ. ಒಟ್ಟಿನಲ್ಲಿ ಇದು ಇಡೀ ದೇಶದಂತ ಮತ್ತೆ ಚರ್ಚೆ ಆಗ್ತದೆ, ಸಲಿಂಗಿ ವಿವಾಹ ನೋಡ್ಬೇಕು ಇದ್ರ ಬಗ್ಗೆ ಏನೆಲ್ಲ ಆಗುತ್ತೆ, ಯಾವ ಥರ ಆಗುತ್ತೆ, ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಡುತ್ತೆ ಅಂತ. ಕೊನೆಯದಾಗಿ